ವರ್ಷದ ಮಂಜುನಾಥ್ ಮೃತಪಟ್ಟಿರುವ ವ್ಯಕ್ತಿ. ಮೂಲತಃ ಬೆಂಗಳೂರಿನ ಆರ್ಟಿ ನಗರದ ವಾಸಿ ಎಂದು ಗುರುತಿಸಲಾಗಿದೆ. ಸ್ವಾಗತ್ ಬಡಾವಣೆಯ ನಿವಾಸಿಗಳಾದ ಅಂಬರೀಶ್, ಪವನ್, ಸಾಗರ್ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಕೊಲೆ ಆರೋಪದಲ್ಲಿ ಬಂಧಿತರಾಗಿದ್ದಾರೆ. ಶುಕ್ರವಾರ ಮಧ್ಯರಾತ್ರಿ 2 ಗಂಟೆಯ ಸಮಯದಲ್ಲಿ ಕರೇಕಲ್ಲಹಳ್ಳಿಯ ಸ್ವಾಗತ್ ಬಡಾವಣೆಯ ಅಂಬರೀಶ್ ಎಂಬಾತನ ಮನೆಯನ್ನು ಯಾರೋ ಅಪರಿಚಿತರು ತಟ್ಟಿದ್ದಾರೆ. ಮನೆಯ ಬಾಗಿಲು ತೆಗೆದು ನೋಡಿದಾಗ ಅಪರಿಚಿತ ವ್ಯಕ್ತಿ ಕಂಠ ಪೂರ್ತಿ ಕುಡಿದು ಮನೆ ಬಾಗಿಲು ತಟ್ಟಿದ್ದಾನೆ. ಕಳ್ಳತನಕ್ಕೆ ಬಂದಿರಬಹುದೆಂದು ಶಂಕಿಸಿ ಅಂಬರೀಶ್ ಅಕ್ಕಪಕ್ಕದ ಮನೆಯವರಾದ ಪವನ್, ಸಾಗರನ್ನ ಕರೆದಿದ್ದಾನೆ. ಎಲ್ಲರೂ ಸೇರಿ ದೊಣ್ಣೆ ಪೈಪುಗಳಿಂದ ಹೊಡೆದಿದ್ದಾರೆ. ಆಗ ಮಂಜುನಾಥ್ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಆತನನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿಯೇ ಮೃತಪಟ್ಟಿದ್ದಾನೆ. ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು 3 ಮಂದಿ ಆರೋಪಿಗಳನ್ನ ಬಂಧಿಸಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಶ್ರೀನಿವಾಸ್ ಮೂರ್ತಿ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ನಗರ ಠಾಣೆ ಪಿಎ ಗೋಪಾಲ್ ಮತ್ತು ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಮಧ್ಯರಾತ್ರಿಯ ವೇಳೆ ಮನೆಗಳ ಬಳಿ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸ್ ಸಹಾಯವಾಣಿ 112ಗೆ ಕರೆ ಮಾಡಬೇಕಿತ್ತು. ಕ್ಷಣಾರ್ಧದಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತಿದ್ದರು. ನೀವುಗಳೇ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವುದು ಕಾನೂನು ರೀತಿಯ ಅಪರಾಧ ಎಂದು ಗ್ರಾಮಾಂತರ ಠಾಣೆಯ ಪೊಲೀಸರು 3 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಮೃತ ಮಂಜುನಾಥನ ಸಂಬಂಧಿಕರು ಕೊಲೆ ಪ್ರಕರಣ ದಾಖಲಿಸಿದ್ದಾರೆ. ಆಮೇಲೆ ನಾವು ತೆಗೆದಿದ್ರೆ ಸಾಯ್ಸಕ್ ಬಿಡ್ತೀವಿ, ತೆಗೀರಿ, ಇಲ್ಲಾಂದ್ರೆ ಈಗ ಹಾಕ್ಬಿಡ್ತೀವಿ, ಬಾಗಿಲು ತೆಗೀರಿ ಅಂತಂದ್ರು. ಆಮೇಲಿಂದ ಆ ಕಡೆ ರೌಂಡ್ಗೆ ಬಂದರು. ರೌಂಡ್ ಬಂದ್ಬಿಟ್ಟು ತೆಗೆದಿದ್ರೆ ಈಗ ನೋಡಿ ಅಲ್ಲೋ ಪರ್ಮ ಅಂತ ಏನನ್ನ ಬಾಯಿಗೆ ಬಂದಂಗೆಲ್ಲ ಬೈತಾಯಿದ್ರು. ನೀನು ಯಾವನೋ ಅಂತ ನನ್ನ ಮಗಳಂದ್ಲು. ಅಂದಿದ್ದಕ್ಕೆ ಏಯ್ ತೆಗಿ, ಪೊಲೀಸರು ಬಂದರೆ ನಮ್ಗೆ ಯಾವನಿಗೆ ಹೆದರ್ಕೊಳಲ್ಲ, ಯಾವ ಪೊಲೀಸ್ ಅವನಿಗೆ ಹೆದರ್ಕೊಳಲ್ಲ, ಜೈನಕ್ಕೆಲ್ಲ ಹೆದರ್ಕೊಳಲ್ಲ ಅಂತ ಅವಯಪ್ಪ ಅಂದ ಕಳ್ಳ. ಹಂಗೆ ಅಂದಿದ್ದಕ್ಕೆ ಅವನಿಂದ ಇನ್ನೊಂದ್ಸತಿ ಆಚಡಕ್ಕೆ ಹೋದ. ಹೋಗ್ಬಿಟ್ಟು ಆ ಬಾಗಿಲು ತೆಗ್ದ, ತೆಗೆದಿದ್ರೆ ಕಿಟಕಿ ಬಾಗಿಲು ಹೊಡಿತೀನಿ, ಈಗ ಈಗ ಕೊಯ್ದಾಕ್ಬಿಡ್ತೀನಿ ಬಾಗಿಲನ್ನೆಲ್ಲ ಅಂತಂದ. ನಾವು ಪೊಲೀಸರ್ಗೆ ಫೋನ್ ಮಾಡ್ತೀವಿ ಅಂದ. ಪೊಲೀಸರ್ ಮಾಡೋಣ ಮಾಡೋ, ನಮಗೆ ಬಾಗಿಲು ತೆಗೀತಾ ಇಲ್ಲ, ಈಚಡೆ ಬಾಗಿಲು ಹಾಕೋಬಿಟ್ಟಿದ್ದಾನೆ. ಅಪರಿಚಿತ ವ್ಯಕ್ತಿ ಮಂಜುನಾಥ್ ಎಂಬುವನು ಬೆಂಗಳೂರಿನ ಆರ್ಟಿ ನಗರದ ವಾಸಿಯಾಗಿದ್ದು ಅತಿಯಾದ ಮದ್ಯ ವ್ಯಸನಿಯಾಗಿದ್ದ. ಇದರಿಂದ ಪತ್ನಿ ಹಾಗೂ ಮಕ್ಕಳು ಕಳೆದ 7 ತಿಂಗಳ ಹಿಂದೆಯೇ ಆತನನ್ನು ಮನೆಯಿಂದ ಹೊರಹಾಕಿದ್ರಂತೆ. ಮಂಜುನಾಥ್ ಗೌರಿಬಿದನೂರಿನಲ್ಲಿ ಕೂಲಿನಾಲಿ ಮಾಡುತ್ತಿದ್ದ. ರಾತ್ರಿ ವೇಳೆ ಕುಡಿದ ಮತ್ತಿನಲ್ಲಿ ಊಟಕ್ಕೋ ನೀರು ಕುಡಿಯಲೋ ಮನೆ ಬಾಗಿಲು ತಟ್ಟಿರಬೇಕು. ಕುಡಿತದ ನಶೆ ಹೆಚ್ಚಾಗಿ ಮನೆಯ ಬಾಗಿಲು ತಟ್ಟಿರಬೇಕು ಎಂಬ ಸಂಶಯಗಳು ಮನೆ ಮಾಡಿದೆ. ರಾತ್ರಿ ವೇಳೆ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ಓಡಾಡುವಾಗ ಪೆಟ್ ಪೊಲೀಸರ ಗಮನಕ್ಕೆ ಬರಲಿಲ್ವೇ ಎಂಬೆಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅವರು 7 ತಿಂಗಳಿಂದ ನಾವು ಮನೆ ಬಿಟ್ಟು ಈಚೆ ಕಳಿಸ್ಬಿಟ್ಟಿದ್ರು. ಅವ್ರಿಗೆ ಕುಡಿಯೋ ಚಟ ಜಾಸ್ತಿ ಇತ್ತು, ಆದ್ದರಿಂದ ನಾವು ಕಳಿಸ್ಬಿಟ್ಟಿದ್ವಿ. ನನಗಿಬ್ಬರು ಮಕ್ಕಳು ಇದ್ದಾರೆ. ಅವರು ಕುಡಿಯೋ ಚಟ ಇರೋದ್ರಿಂದಲೇ ನಾವು ಕಳಿಸ್ಬಿಟ್ರು. ಅವ್ರಿಗೆ ಏನಕ್ಕೆ ಬಂದರು ಅಂತ ನಮಗೂ ಗೊತ್ತಿಲ್ಲ. ಅಷ್ಟೇ ಸರ್. ಏನು ಕೆಲಸ ಮಾಡ್ಕೊಂಡಿದ್ರು ಅವರು? ಅವರು ಪ್ಲಂಬರ್ ಕೆಲಸ ಮಾಡೋದು. ಪ್ಲಂಬರ್ ಕೆಲಸ ಮಾಡ್ಕೊಂಡು ಇಲ್ಲ, ಅವ್ರಿಗೆ ಅವ್ರಿಗೆ ಬಂದ್ರ ಇಲ್ಲ ಯಾರಾದ್ರೂ ಕರ್ಕೊಂಬಂದ್ರೆ ಅಂತ ನಮ್ಗೆ ಅದು ಗೊತ್ತಿಲ್ಲ. ನಮಗೆ ಫೋನ್ ಬಂತು. ನಾವು ಬೆಳಿಗ್ಗೆ ನಮಗೆ 9 ಗಂಟೆಗೆ ಫೋನ್ ಮನೆ ಹತ್ರ ಕಾನ್ಸ್ಟೇಬಲ್ ಬಂದಿದ್ರು, ಅವ್ರು ಬಂದು ನಮಗೆ ಕರ್ಕೊಂಬಂದ್ರು. ಅವ್ರು ಹೇಳಿದ್ರು ನಾವು ಇಲ್ಲಿ ಬಂದಿದ್ದೀವಿ. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು.